सर्वेशे सर्वशक्ति समन्विते भयेभ्यस्त्राहिनो देवि दुर्गे देवि नमोस्तुते श्री गुरुभ्यो नमः हरिः ओम्। ಆತ್ಮೀಯ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ, ಬಂಧುಗಳೇ, ಎಲ್ಲರಿಗೂ ಮಂಗಳವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಕ್ಷೇಮದಾಯಕವಾಗಿರಲಿಂದ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿವೀಕ್ಷಕರೇ, ನಾವು ಮನುಷ್ಯರೇ ಅಲ್ವಾ? ಹಾಗಾಗಿ ಆರೋಗ್ಯ ಅಂತಕ್ಕಂಥದ್ದು ನಮಗೂ ಕೆಟ್ಟೇ ಕೆಡುತ್ತೆ. ಏನಾದರೂ ಒಂದು ಸಮಸ್ಯೆ ವಯಸ್ಸಿನ ಆಧಾರಿತದ ಮೇಲೆ, ಕೆಲವರು 20 ವರ್ಷಕ್ಕೆ ಪ್ರಾಬ್ಲಮ್ ಶುರುವಾಗುತ್ತೆ, ಕೆಲವರು 50 ವರ್ಷಕ್ಕೆ ಪ್ರಾಬ್ಲಮ್ ಶುರುವಾಗುತ್ತೆ. ವಯಸ್ಸಾಗ್ತಾ ಆಗ್ತಾ ನಮ್ಮ ಅವಯವಗಳಲ್ಲಿ ಬಲ ಕಡಿಮೆ ಆಗುತ್ತೆ, ಆದಷ್ಟು ಬೇಗ ನಮ್ಮ ಸಾವನ್ನು ನಾವು ಅಪೇಕ್ಷೆ ಪಡ್ತಾ ಇರ್ತೀವಿ. 80-90 ವರ್ಷ ಆದ ನಂತರ ಒಬ್ಬ ವೃದ್ಧನಿಗೆ, ಒಂದು ಹೆಣ್ಣುಗಾಲ ಗಂಡವರು ಏನು ಆಸೆ ಇರುತ್ತೆ? ಮೋಕ್ಷವನ್ನು ಪಡಿಬೇಕು ಅನ್ನೋ ಆಸೆ ಇರುತ್ತೆ, ಸಾವನ್ನು ಎದುರು ನೋಡ್ತಾರೆ. ಹಾಗಿದ್ದಾಗ ಭಗವಂತ ನಮಗೆ ಆಯುಷ್ಯ ಕೊಟ್ಟಿದ್ದಾನೆ. 70 ವರ್ಷನೋ 80 ವರ್ಷನೋ 90 ವರ್ಷನೋ 100 ವರ್ಷನೋ ಆಯುಷ್ಯ ಕೊಟ್ಟಿದ್ದಾನೆ. ಕೊಟ್ಟಂಥ ಆಯುಷ್ಯ ಆರೋಗ್ಯಪೂರ್ಣವಾಗಿ ನಾವು ಅನುಭವಿಸ್ಬೇಕಾದ್ರೆ ಅದಕ್ಕೆ ನವಗ್ರಹಗಳ ಒಂದು ಬಲ ನಮಗೆ ಇರಬೇಕಾಗುತ್ತೆ. ಜಾತಕವನ್ನು ಅದಕ್ಕೆ ನೋಡೋದು. ನಮ್ಮ ಶರೀರದಲ್ಲಿ ತಲೆಯಿಂದ ಕಾಲಿನವರೆಗೂ ಯಾವ ಯಾವ ಅವಯವಗಳಿಗೆ ಯಾವ ಯಾವ ಗ್ರಹಗಳು ಅಧಿಪತಿಗಳು ಅಂತ ತಿಳ್ಕೊಂಡ್ರೆ, ನಮಗಿರ್ತಕ್ಕಂಥ ಸಮಸ್ಯೆಗೆ ಆ ಗ್ರಹಕ್ಕೆ ನಾವು ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಿದಾಗ ನಮಗೆ ಆ ಸಮಸ್ಯೆಯಿಂದ ನಾವು ದೂರವಾಗ್ತೀವಿ. ಅದಕ್ಕೆ ಮೊದಲನೇದವರು ಹೇಳಬೇಕಾದ್ರೆ, ನಿಮ್ಗೆ ಗೊತ್ತು, ನಭಾಮಂಡಲಗಳಲ್ಲಿ ಪ್ರಧಾನವಾಗಿ ನಾವು ನವಗ್ರಹ ನಾಯಕ ಅಂತ ಸೂರ್ಯನನ್ನು ಕರಿತೀವಿ. ಸೂರ್ಯ ಏನಕ್ಕೆ ಸಂಬಂಧವಂಥ ಗ್ರಹ ಅಂತಂದರೆ, ಹೃದಯಕ್ಕೆ ಹಾರ್ಟ್ ಪ್ರಾಬ್ಲಮ್ಸ್ ಬರ್ತಕ್ಕಂಥವರೆಲ್ಲ, ಬಂದಿರತಕ್ಕಂಥವ್ರು, ಆಪರೇಷನ್ ಆಗಿರ್ತಕ್ಕಂಥವ್ರೆಲ್ಲ ಸೂರ್ಯನಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತು ಬೆನ್ನಿಗೆ ಸಂಬಂಧಪಟ್ಟಂಥ, ಬೆನ್ನು ಮೂಳೆಗೆ ಸಂಬಂಧಪಟ್ಟಂಥ ದೇವತೆ ಸೂರ್ಯರಾಗಿರ್ತಾನೆ. ಮತ್ತು ಶರೀರದ ಬಲ, ಶರೀರದಲ್ಲಿ ಬಲ ಕಡಿಮೆ ಆದರೆ ಸುಸ್ತಾಗುತ್ತೆ ನೋಡಿ, ಆ ಬಲಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥವನು ಸೂರ್ಯ. ಈ ಮೂರರಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಇತ್ತಂದರೆ, ಪ್ರತಿ ಭಾನುವಾರ ಸೂರ್ಯನಿಗೆ ಪ್ರಾರ್ಥನೆ ಮಾಡಿ, ಸೂರ್ಯನಿಗೆ ನಮಸ್ಕಾರ ಮಾಡಿ, ಖಂಡಿತವಾಗ್ಲು ಗೋಧಿ ಮತ್ತು ರವೆನ ಹೆಚ್ಚು ದಾರ ಮಾಡಿ ಹೆಚ್ಚು ತಿನ್ನಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಚಂದ್ರಗ್ರಹ ಹೊಟ್ಟೆಗೆ ಸಂಬಂಧಪಟ್ಟಂಥ ಒಂದು ಅಧಿಪತಿ ಆಗಿರ್ತಾರೆ. ಹಾಗೆ ಜೀರ್ಣಕೋಶ, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಾಗ. ಹಾಗೆ ನಿಮ್ಗೇನಾದರೂ ಹೊಟ್ಟೆ ಜಾಸ್ತಿ ಆಗ್ತಿದೆಯಾ, ಹೊಟ್ಟೆ ಪ್ರಾಬ್ಲಮ್ ಆಗ್ತಿದೆಯಾ, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಸ್ ಇದೆಯಾ, ಸರಿಯಾಗಿ ಜೀರ್ಣವಾಗ್ತಾ ಇಲ್ವಾ, ತಿಂದಿದ ಊಟ ಅರ್ಗಕ್ಕೆ ಒಂದು ಮಾತ್ರೆ ಹಾಕ್ಕೊಳ್ಬೇಕು, ಈ ಥರ ಪರಿಸ್ಥಿತಿಗಳೇನಾದರೂ ನಿಮ್ಗೆ ಇದೆಯಾ ಅಂತವ್ರು, ನೀವು ಚಂದ್ರಗ್ರಹವನ್ನು ಸೋಮವಾರ ದಿನ ಧ್ಯಾನ ಮಾಡಿ, ಪೂಜೆ ಮಾಡಿ, ಅಕ್ಕಿಯನ್ನು ಹೆಚ್ಚು ದಾನ ಮಾಡಿ, ಹೆಚ್ಚು ತಿನ್ನಿ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಅಂಗಾರಕ ಗ್ರಹ ಅಂದರೆ ಕುಜಗ್ರಹ, ಮಂಗಳ ಗ್ರಹ, ತಲೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ನಿಮ್ಮ ಬಲ, ತೋಳ್ ಬಲ ಸಂಬಂಧಪಟ್ಟ ಹಾಗೆ, ಮತ್ತು ಮುಖ್ಯವಾಗಿ ಏನಪ್ಪ ಅಂದರೆ ವಾಸನೆ, ಏನಾದರೂ ವಾಸನೆ ತೊಗೊಳ್ಬೇಕು. ಮನೇಲಿ ಏನೋ ಒಂದು ಒಳ್ಳೆ ಪುಳಿಯೋಗರೆ ಮಾಡ್ತಾಯಿದ್ರು, ಒಬ್ಬಟ್ಟು ಮಾಡ್ತಾಯಿದ್ರು ಅಂದರೆ ವಾಸನೆ ಗಮ್ಮಂತ ಬರುತ್ತಲ್ವೇ, ಆಗ ವಾಸನೆಗೆ ಅಧಿಪತಿ ಆಗಿರ್ತಾನೆ. ಮತ್ತು ರುಚಿ, ನಾಲಿಗೆ ರುಚಿಗೆ ಅಧಿಪತಿ, ಇವೆಲ್ಲವೂ ಸಹ ಅಂಗಾರಕನಾಗಿರ್ತಾರೆ. ಹಾಗಾಗಿ ತಲೆಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಬಲ, ತೋಳ್ ಬಲ ಸಂಬಂಧಪಟ್ಟ ಹಾಗೆ, ಏನಾದರೂ ಈ ಥರದ ಸಮಸ್ಯೆಗಳಿದ್ರೆ, ವಾಸನೆ ಸರಿಯಾಗಿ ಬರ್ತಾ ಇಲ್ಲ, ರುಚಿ ಸರಿ ಸಿಗ್ತಾ ಇಲ್ಲ ಅಂತಂದರೆ, ಕುಜಗ್ರಹನ ಆರಾಧನೆ ಮಾಡ್ತಕ್ಕಂಥದ್ದು, ಮಂಗಳವನ್ನು ಪ್ರಾರ್ಥನೆ ಮಾಡಿ, ಮಂಗಳವಾರ ದಿನ ತೊಗರಿಬೇಳೆಯನ್ನು ದಾನ ಮಾಡುವಂಥದ್ದು, ತೊಗರಿಬೇಳೆ ತಿನ್ನುವಂಥದ್ದು, ಈ ಥರ ಮಾಡೋದ್ರಿಂದ ನಿಮಗೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಬುಧ ಗ್ರಹದ ವಿಚಾರಗಳು ನೋಡಿದ್ರೆ, ಮೆದುಳು ಸಮ ನೋಡಿ, ಬುಧ ವಿದ್ಯೆಗೆ ಅಧಿಪತಿ, ಎಲ್ಲರೂ ಗುರು ವಿದ್ಯೆಗೆ ಅಧಿಪತಿ ಅಂದ್ಕೊಳ್ತಾರೆ. ಬುಧ ವಿದ್ಯೆಗೆ ಅಧಿಪತಿ, ಗುರು ಬಂದು ಪುತ್ರಕ್ಕೆ ಅಧಿಪತಿ, ಧನಕ್ಕೆ ಅಧಿಪತಿ. ಹಾಗಿದ್ದಾಗ ಅಂದರೆ ಗುರುವಿನ ಆಶೀರ್ವಾದ ಬೇಕು, ಬಟ್ ಗುರು ಅಧಿಪತಿ ಅದಕ್ಕಲ್ಲ, ಬುಧ ವಿದ್ಯೆಗೆ ಅಧಿಪತಿ, ವಿದ್ಯಾಕಾರಕ ಬುಧ ಅಂತ ಹೇಳಿ. ಆ ರೀತಿಯಾಗಿರ್ತಕ್ಕಂಥ ಬುಧನ ಒಂದು ಮೆದುಳಲ್ಲಿ ಇರುತ್ತೆ. ಮೆದುಳಿಗೆ ಏನೇ ಸಮಸ್ಯೆ ಬಂದು ಅಂದ್ಕೊಳ್ಳಿ, ನಿಮಗೆ ಮೆಮರಿ ಪವರ್ ಕಡಿಮೆ ಇದೆ ಅಂದ್ಕೊಳ್ಳಿ, ಅವಾಗ ನೀವು ಬುಧನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮತ್ತು ನರಗಳಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕೈ, ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ ನಾವು, ಪಂಚೇಂದ್ರಿಯಗಳೆಲ್ಲ ಅಧಿಪತಿಯಾಗಿರ್ತಕ್ಕಂಥದ್ದು ಬುಧ. ಇದರಲ್ಲಿ ಏನಾದರೂ ಸಮಸ್ಯೆ ಇತ್ತಂದರೆ ಬುಧನನ್ನು ಪ್ರಾರ್ಥನೆ ಮಾಡಿ, ಪೂಜೆಯನ್ನು ಮಾಡಿ, ಬುಧವಾರ ದಿನ ಒಳ್ಳೆಯದಾಗುತ್ತೆ. ಇನ್ನು ಗುರು ಆಗಿರ್ತಕ್ಕಂಥವ್ರು, ನಿಮಗೆ ಗಂಡ ಸಂತಾನ ಬೇಕು, ಧನ ಚೆನ್ನಾಗಿ ಅಭಿವೃದ್ಧಿ ಮಾಡೋದಂದರೆ ಗುರುವನ್ನು ಧ್ಯಾನ ಮಾಡಬೇಕು. ಜೊತೆಗೆ ತೊಡೆಗೆ ಅಧಿಪತಿ ಆಗಿರ್ತಕ್ಕಂಥದ್ದು, ಪಾದಗಳಿಗೆ ಅಧಿಪತಿ ಆಗಿರ್ತಕ್ಕಂಥದ್ದು, ಮೊಣಕಾಲಿಗೆ ಅಧಿಪತಿ ಆಗಿರ್ತಕ್ಕಂಥದ್ದು. ಸುಮಾರು ಜನ ವಯಸ್ಸಾದವರು ಮೊಣಕಾಲು ನೋವು ಬರುತ್ತೆ, ಕುತ್ಕೊಳ್ಳೋ ಕಾಲ, ಕೆಳ ಕುತ್ಕೊಳ್ಳೋ ಕಾಲ, ಚೇರ್ ಮೇಲೆ ಬೇಕು, ಇಂಥವರೆಲ್ಲ ಗುರುವನ್ನು ಆರಾಧನೆ ಮಾಡೋದ್ರಿಂದ ಆ ದೋಷ ಪರಿಹಾರ ಆಗುತ್ತೆ. ಗುರುವಾರ ದಿನ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಶುಕ್ರ ಕಂಠಕ್ಕೆ ಅಧಿಪತಿ, ಮಾತು, ನೀವು ಮಾತಾಡ್ತಕ್ಕಂಥ ಮಾತಿಗೆ ಅಧಿಪತಿ, ಮೂತ್ರಪಿಂಡ ಅಂತ ಹೇಳ್ತಿದ್ದೆ, ಕಿಡ್ನಿಗೆ ಅಧಿಪತಿ ಆಗಿರ್ತಾನೆ. ಮತ್ತು ದೇಹದ ಸ್ಪರ್ಶ, ಯಾವುದೇ ಜಾಗದಲ್ಲಿ ಏನೇ ಸ್ಪರ್ಶ ಮಾಡಿದ್ರೂ ಅದಕ್ಕೆ ಅಧಿಪತಿ ಆಗಿರ್ತಾನೆ ಶುಕ್ರ. ಈ ಥರದಲ್ಲಿ ಯಾವ್ದಾರ ಸಮಸ್ಯೆಗಳಿರ್ತವೆ ನಿಮಗೆ, ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಶುಕ್ರನನ್ನು ಪ್ರಾರ್ಥನೆ ಮಾಡಿ, ಶುಕ್ರವಾರ ದಿನ ದೇವಿಯನ್ನು ಧ್ಯಾನ ಮಾಡೋದ್ರಿಂದ ನಿಮಗೆ ದೋಷ ಪರಿಹಾರವಾಗುತ್ತೆ. ಇನ್ನು ಶನಿಯಿಂದ, ಶನಿ ಏನಾದ್ರೂ ಅಧಿಪತಿ,
ಚರ್ಮಕ್ಕೆ ಅಧಿಪತಿ, ನಮ್ಮ ತೋಳು ಚರ್ಮ ಅಂತ ಹೇಳ್ತೀವಿ ಚರ್ಮಕ್ಕೆ ಅಧಿಪತಿ, ಮತ್ತೆ ಮೂಳೆಗಳಿಗೆ ಅಧಿಪತಿ, ಮೂಳೆ ಸಂಬಂಧಪಟ್ಟಂತ ಕಾಯಿಲೆ ತೊಂದರೆ ಇತ್ತಂದ್ರೆ ಶನಿಯನ್ನು ಆರಾಧನೆ ಮಾಡಿ. ಕಣ್ಣು ಮುಖ್ಯವಾಗಿ ಸರ್ವೇಂದ್ರಿಯಾಣ ನಯನ ಪ್ರಧಾನ ಅಂತ ಹೇಳ್ತೀವಿ, ಆ ನಯನ ಕಣ್ಣಿಗೆ ಏನಾದ್ರು ತೊಂದರೆ ಆಯ್ತಂದ್ರೆ ಶನಿಯನ್ನು ಆರಾಧನೆ ಮಾಡಿ. ಮತ್ತೆ ಗುಹ್ಯ ಸ್ಥಾನಗಳು ಅಂತ ಮಲಮೂತ್ರ ವಿಸರ್ಜನೆ ಮಾಡುವಂತ ಗುಹ್ಯ ಸ್ಥಾನಗಳೇನಿದೆ ಆ ಸ್ಥಾನಗಳಲ್ಲಿ ಅಧಿಪತಿ ಆಗಿರ್ತಕ್ಕಂಥ ಶನೇಶ್ವರ, ಈ ಥರದಲ್ಲಿ ಏನೋ ದೋಷ ಇತ್ತಂದ್ರೆ ಶನೀಶ್ವರನ್ನು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಶನಿವಾರ ದಿನ. ಇನ್ನು ರಾಹುಗ್ರಹ, ರಾಹು ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಭಾಗ ಕಂಠದ ಭಾಗ ಅಂತ ಹೇಳ್ತೀವಿ. ಮತ್ತು ಕೂದಲು, ಇನ್ನು ಬಹಳ ಮುಖ್ಯವಾಗಿ ಸೊಂಟದ ಭಾಗ, ಇವೆಲ್ಲವೂ ಕೂಡ ರಾಹುಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ರಾಹು ಗ್ರಹದ ಈ ಒಂದು ಭಾಗದ ಸಮಸ್ಯೆಗಳು ಅಂತಂದ್ರೆ ರಾಹುವನ್ನು ಆರಾಧನೆ ಮಾಡೋದ್ರಿಂದ ದೋಷ ಪರಿಹಾರವಾಗುತ್ತೆ. ಇನ್ನು ಕೇತು ಗ್ರಹ, ನಮ್ಮ ದೇಹದಲ್ಲಿರ್ತಕ್ಕಂಥ ಭಾಗ, ಉಗುರುಗಳು ಮತ್ತು ಬೆರಳುಗಳು ಮತ್ತು ಕಿಬ್ಬೊಟ್ಟೆ ಕೆಳಗಿನ ಒಟ್ಟೆ ಅಂತ ಹೇಳ್ತೀವಿ, ಮತ್ತೆ ಕಣ್ಣು, ಈ ನಾಲ್ಕಕ್ಕೂ ಕೇತು ಅಧಿಪತಿ ಆಗ್ತಾನೆ. ಇದರಲ್ಲಿ ಏನಾದ್ರು ದೋಷ ಬಂತಂತಂದ್ರೆ ಕೇತುವನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಕಣ್ಣು ಮಾತ್ರ, ಕೇತು ಮತ್ತೆ ಶನಿ ಇಬ್ಬರಿಗೂ ಬರೋದ್ರಿಂದ ಕಣ್ಣಿನ ಸಮಸ್ಯೆ ಬಂದವರು ಕೇತು ಶನಿ ಇಬ್ಬರನ್ನ ಪೂಜೆ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿದ್ರೆ ನಿಮ್ಮ ಸಮಸ್ಯೆ ಕ್ರಮೇಣ ದೂರವಾಗ್ತಾ ನಿಮಗೆ ಬಹಳಷ್ಟು ಅನುಕೂಲವಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿವೀಕ್ಷಿತರೆ, ದ್ವಾದಶ ರಾಶಿ ಗೋಚಾರ ಫಲ ನೋಡೋಕ್ಕೂ ಮೊದಲು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸು ನಿಮ್ಮ ಕೈಗೆ ಬಂದು ಸೇರಬೇಕು, ನೀವು ಅದನ್ನು ನೋಡಬೇಕು, ಅದರಿಂದ ಫಲವನ್ನು ಅನುಭವಿಸಬೇಕಾದ್ರೆ ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ತನ್ನ ಮುಖಾಂತರ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋ ಕ್ಷಣಾರ್ಧದಲ್ಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, 10 ಹಲವಾರು ಜನ ನೋಡಬೇಕು, ಸ್ನೇಹಿತರು ಮಿತ್ರರು ನೋಡಬೇಕು, ಬಂಧುಗಳು ನೋಡಬೇಕು ಅಂದರೆ ಶೇರ್ ಮಾಡಿ, ಅದರಿಂದ ಬಹಳ ಅನುಕೂಲವಾಗುತ್ತೆ. ಇನ್ನು ರಾಶಿ ಫಲಕ್ಕೆ ಬರೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿನ ತೃಪ್ತಿದಾಯಕವಾಗಿದ್ದು ಕುಟುಂಬದಲ್ಲಿ ಸಂತಸದ ವಾತಾವರಣ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಬಹಳ ಉತ್ತಮವಾದ ಫಲವನ್ನು ನೀವು ಪಡಿತೀರಾ, ಸಾಲಬಾಧೆಯಿಂದ ನಿವೃತ್ತಿ ಆಗುವಂಥ ಸಾಧ್ಯತೆಗಳು, ಮತ್ತೆ ಆರ್ಥಿಕವಾಗಿ ಒಂದು ಸ್ವಲ್ಪ ಬಲವಾಗ್ತೀರಾ, ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವುದು ಉತ್ತಮ ಫಲದಾಯಕ, ಪ್ರಯಾಣದಲ್ಲಿ ಹೆಚ್ಚಿನ ಆಸಕ್ತಿ, ಆ ಪ್ರಯಾಣವು ಸುಖಕರವಾಗಿರುತ್ತೆ, ಸಹೋದರ ಸಹೋದರಿಯರಿಂದ ಇವತ್ತು ನಿಮಗೆ ಸಹಾಯ ಸಿಕ್ಕುವಂಥ ದಿನ, ಉತ್ತಮ ಫಲ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಸ್ವಲ್ಪ ಸೋಂಬೇರಿತನ ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ, ದೇಹದಲ್ಲಿ ಆಲಸ್ಯಗಳು ಅಂದರೆ ಏನೋ ಮಾಡಬೇಕಾ ಕೆಲಸಗಳು ಮಾಡಬೇಕಾ ಅಂತ ಯೋಚನೆ ಮಾಡ್ತಕ್ಕಂಥದ್ದು, ನಿದ್ರೆ ಜಾಸ್ತಿ ಬರುವಂಥ ಸಾಧ್ಯತೆಗಳು, ಸೊ ಆಲಸ್ಯಗಳು ಅಂತ ಹೇಳ್ತೀವಲ್ಲ ಮಂದತ್ವ ಅಂತ ಹೇಳ್ತೀವಿ, ಮಧ್ಯಾಹ್ನದ ನಂತರ ಒಂದು ಸ್ವಲ್ಪ ಅನುಕೂಲವಾಗಿರುತ್ತೆ ಉತ್ತೇಜನಕವಾಗಿರುತ್ತೆ, ಸಾಯಂಕಾಲದ ನಂತರ ಬಹಳಷ್ಟು ಉತ್ತಮವಾಗಿರುತ್ತೆ. ಆದರೆ ದಂಪತಿಗಳಿಗೆ ಇವತ್ತು ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ, ಅನಿರೀಕ್ಷಿತವಾಗಿ ಪ್ರಯಾಣವು ಸಾಧ್ಯತೆ ಇರುತ್ತೆ. ವೃಷಭ ರಾಶಿಯವರು ಈ ಮಿಶ್ರಫಲ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ವ್ಯಾಪಾರ ಹಾಗೂ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು, ಉತ್ತಮ ಫಲ ಪಡೆಯುವಂಥ ದಿನ, ಅದೃಷ್ಟದ ದಿನ ಅಂತ ಹೇಳ್ಬೋದು. ಮುಖ್ಯವಾಗಿ ವಾಹನ ಸವಾರರಿಗೂ ಸಹ ಇವತ್ತು ಬಹಳ ಅನುಕೂಲ, ಈ ಗಾಡಿಯನ್ನು ಓಡಿಸ್ತಕ್ಕಂಥ ಡ್ರೈವರ್ಸ್ ಆಗ್ಬೋದು, ಅವ್ರು ಯಾರಾದರೂ ಇದ್ದರೆ ಅವರೆಲ್ಲ ಬಹಳ ಅನುಕೂಲ ಆಗ್ತಕ್ಕಂಥ ದಿನ ಆಗುತ್ತೆ ಇವತ್ತು ಮಿಥುನ ರಾಶಿಯವರಿಗೆ. ಇನ್ನು ಕರ್ನಾಟಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಮಕ್ಕಳಿಂದ ಸಂತೋಷ ಪಡುವಂಥ ದಿನ, ಪೋಷಕರಿಗೆ ಇವತ್ತು ಬಹಳ ಉಲ್ಲಾಸವಾದಂಥ ವಾತಾವರಣ ಇರುತ್ತೆ, ನನ್ನ ಮಗ ನನ್ನ ಮಗಳು ಏನೋ ಸಾಧನೆ ಮಾಡಿದ್ರು ಅಂತ ಒಂದು ಸಂತಸವನ್ನು ಇವತ್ತು ಪಡೆಯುವಂಥ ದಿನವಾಗುತ್ತೆ. ಮತ್ತು ಸಂಗೀತ ಕಲೆ ಸಾಂಸ್ಕೃತಿಕ ಸಂಪ್ರದಾಯಗಳ ಕಡೆ ಹೆಚ್ಚಿನ ಒಲವು ಒತ್ತು ನೀಡತಕ್ಕಂಥ ದಿನವಾಗುತ್ತೆ ಇವತ್ತು, ಮತ್ತು ಬಗೆ ಬಗೆಯಾದ ತಿನಿಸು ಮಾಡಿಕೊಂಡು ತಿನ್ನುವಂಥದ್ದು ಕುಟುಂಬ ಸಮೇತವಾಗಿ ಸಂತೋಷವಾಗಿರ್ತಕ್ಕಂಥ ದಿನ ಇವತ್ತಾಗುತ್ತೆ. ವಿದ್ಯಾರ್ಥಿಗಳಿಗೂ ಸಹ ಅತ್ಯಂತ ಅತಿಶಯವಾದ ಶುಭ ಪುಣ್ಯ ಫಲ ಅಂತ ಹೇಳಬಹುದು. ಇನ್ನು ಸಿಂಹ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ವಿಶ್ವವನ್ನು ಗೆಲ್ಲುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ವ್ಯವಹಾರದಲ್ಲಿ ಬಹಳ ಉತ್ತಮವಾದ ಫಲ, ಉತ್ತಮವಾದ ಅಭಿವೃದ್ಧಿಯನ್ನು ಕಾಣ್ತೀರ. ಮನಸ್ಸಿಗೆ ಬಹಳಷ್ಟು ನೆಮ್ಮದಿ, ಬಂಡವಾಳ ಹೂಡಿಕೆಗೆ ಶುಭ ಫಲ ಅಂತ ಹೇಳ್ಬೋದು. ಈ ದಿನ ನೀವೇನೇ ನಿರ್ಧಾರವನ್ನು ಮಾಡಿಕೊಂಡ್ರೆ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಎಲ್ಲದರಲ್ಲೂ ಅನುಕೂಲ ಆಗ್ತಕ್ಕಂಥದ್ದು ಇವತ್ತು ಸಿಂಹ ರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಸಾಧಾರಣ ಫಲದಾಯಕ, ತೈಲ ಮತ್ತು ನೀರಿನ ವ್ಯಾಪಾರಗಳಿಗೆ ಅಲ್ಪ ಪ್ರಗತಿಯನ್ನು ಕಾಣುವಂಥದ್ದು, ಹೊಸ ಕೆಲಸದಲ್ಲಿ ಇಂದು ಶುಭ ಫಲವಿರುವುದಿಲ್ಲ, ಇಂಜಿನಿಯರ್ಸ್ಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಮನೆ ಕಟ್ಟುವಂಥ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳಾಗುವಂಥ ಸಾಧ್ಯತೆ, ರಾಜಕೀಯ ವ್ಯಕ್ತಿಗಳು ಸಹ ಸ್ವಲ್ಪ ಅಸಮಾಧಾನ, ಬಹುದೊಡ್ಡ ಅಧಿಕಾರಿಗಳಿಗೂ ಸಹ ಸ್ವಲ್ಪ ಅಸಮಾಧಾನ ಆಗುವಂಥ ಸಾಧ್ಯತೆ, ಇತರರಿಗೆ ನೀವು ಮಾದರಿಯಾಗಿರ್ಬೇಕಾಗಿರ್ತಕ್ಕಂಥದ್ದು, ಆದರೆ ಇವತ್ತು ಒಂದು ಸ್ವಲ್ಪ ಜಗಳಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಕನ್ಯಾ ರಾಶಿಯಲ್ಲಿರ ಅಮ್ಮನವರಿಗೆ ಒಂದು ಕೆಂಪು ಪುಷ್ಪಗಳಿಂದ ಅಥವಾ ಕುಂಕುಮಾರ್ಚನೆ ಮಾಡುವಂಥದ್ದ ನಿಮಗೆ ಈ ದೋಷವನ್ನು ಪರಿಹಾರ ಮಾಡಿಕೊಂಡು ಶುಭಮಾನ ಮಾಡ್ಕೊಬೋದು. ಇನ್ನು ತುಲಾ ರಾಶಿಯವರಿಗೆ ದಿನ ಸಾಧಾರಣ ಫಲದಾಯಕ, ಆಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು, ಕೆಟ್ಟ ಕೆಟ್ಟ ವ್ಯಸನಗಳಿಗೆ ನೀವು ಮಾರು ಹೋಗುವಂಥ ಸಾಧ್ಯತೆ, ಹಾಗಾಗಿ ಆದಷ್ಟು ಇವತ್ತಿನ ಒಂದು ಸಿಗರೇಟ್ ಸೇದಕ್ಕೆ ಹೋಗೋದು, ಕುಡಿಯೋಕೆ ಹೋಗೋದು, ಈ ಥರದ್ದು ಏನಾದರೂ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಡಿ, ಅದರಿಂದ ಆ ಒಲವು ಜಾಸ್ತಿ ಬರುತ್ತೆ ಸ್ನೇಹಿತರಿಂದ ಯಾರಿಂದ ಸ್ವಲ್ಪ ಎಚ್ಚರಿಕೆ ಇರ್ತಕ್ಕಂಥದ್ದು ಒಳ್ಳೆಯದು.
ಮಿತ್ರರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಆಳಿಂದ ನಿಮಗೆ ಸಮಸ್ಯೆ ಆಗುವಂತಹ ಸಾಧ್ಯತೆ, ಕೆಲಸ ಮಾಡ್ತಕ್ಕಂಥ ಆಳಿಂದ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇರೋದ್ರಿಂದ ತುಲಾರಾಶಿಯವರು ಇವತ್ತು ಪ್ರಗತಿ ಕಡಿಮೆ ಇರೋದ್ರಿಂದ ಈ ದಿನದ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ. ಅದರಿಂದ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ದುರ್ಗಾ ಕವಚ ಸ್ತೋತ್ರವನ್ನು ಭರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಹೊಸ ಯೋಜನೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ. ಡಾಕ್ಟರ್ಸ್ಗೆ ಬಹಳ ಅನುಕೂಲವಾಗಿರತಕ್ಕಂಥ ದಿನವಾದ ವೃಶ್ಚಿಕ ರಾಶಿಯವರಿಗೆ. ವ್ಯಾಪಾರದಲ್ಲಿ ಬಹಳ ಉತ್ತಮ ಫಲವನ್ನು ಪಡೀತೀರಾ, ಸಹೋದರರಿಂದ ಸಹಾಯವನ್ನು ಪಡೀತೀರಾ, ಹಿರಿಯರ ಆಶೀರ್ವಾದದಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಹೆಂಡತಿಯ ಒಂದು ಮಾತನ್ನು ಕೇಳೋದ್ರಿಂದ ಇನ್ನಷ್ಟು ಮತ್ತಷ್ಟು ಶುಭ ಫಲವಿದೆ. ವೃಶ್ಚಿಕ ರಾಶಿಯವರಿಗೆ ಔಷಧಿ ವ್ಯಾಪಾರಗಳಿಗೆ ಸಹಾಯ ಮತ್ತು ಅನುಕೂಲವಾಗಿರ್ತಕ್ಕಂಥ ದಿನ, ಒಟ್ಟಾರೆ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಧನುರಾಶಿಗೆ ಅತ್ಯಂತ ಶುಭದಾಯಕವಾಗಿದ್ದು ಸಮೃದ್ಧ ಜೀವನದಿಂದ ಸಂತೋಷವಾದಂತಹ ಒಂದು ತೃಪ್ತಿಯನ್ನು ಸುಖವನ್ನು ಅನುಭವಿಸ್ತಕ್ಕಂಥ ದಿನ. ಮಹಿಳೆಯರಿಗೆ ಬಹಳಷ್ಟು ಉತ್ತಮವಾದಂತಹ ಫಲ ಕೊಡುವಂಥದ್ದು, ಬಂಗಾರ ಹಾಗೂ ಇತರ ಲೋಹಗಳನ್ನು ಖರೀದಿ ಮಾಡೋದಕ್ಕೆ ಬಹಳ ಅದ್ಭುತವಾದಂತಹ ದಿನ ಅಂತ ಹೇಳ್ಬೋದು. ಹೋಟೆಲ್ ವ್ಯಾಪಾರಗಳಿಗೆ ಶುಭ ಫಲ ಮತ್ತು ಆಸ್ತಿ ಖರೀದಿ ಇವತ್ತು ಶುಭ ದಿನ ಅಂತ ಹೇಳ್ಬೋದು. ಅಲ್ಪ ಪ್ರಯಾಣ ಸುಖಕರವಾಗಿರುತ್ತೆ, ಶುಭ ಫಲ ಅಂತ ಹೇಳ್ಬೋದು. ಇನ್ನು ಮಕರ ರಾಶಿಯವರಿಗೆ ಮಿಶ್ರ ಫಲದಾಯಕ, ಬಹಳಷ್ಟು ಸುಮಾರು ಬೇಡಿಕೆಗಳು ನಿಮ್ಮಲ್ಲಿ ಉದ್ಭವ ಆಗುತ್ತೆ. ಬಹಳಷ್ಟು ನವಲೋಕೆಯಿಂದ ಇರ್ತೀರಾ, ಬಹಳಷ್ಟು ಯೋಚನೆಗಳು ನಿಮ್ಮಲ್ಲಾಗುತ್ತೆ. ಆ ಯೋಚನೆಗೆ ತಕ್ಕಂತೆ ಇವತ್ತು ನಿಮಗೆ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ, ಅಪರ್ಚುನಿಟೀಸ್ ಬಹಳ ಸಿಗೋದ್ರಿಂದ ನೀವು ಉಪಯೋಗಿಸ್ಕೊಳ್ಳಿ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ಹಿರಿಯರಿಂದ ಆಶೀರ್ವಾದ, ಮೇಲಧಿಕಾರಿಗಳಿಂದ ಇವತ್ತು ನಿಮಗೆ ಅನುಕೂಲವಾಗುವಂತಹ ದಿನ ಅಂತ ಹೇಳ್ಬೋದು. ಏನಪ್ಪಾ ಅಭಿವೃದ್ಧಿ ಹೇಗೆ ಅಂತಂದ್ರೆ, ಈಗಿನ ಮಟ್ಟಿಗೆ ITBT ಅಧಿಕಾರಿಗಳಿಗೆ, ಸಾಫ್ಟ್ವೇರ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದ ಫಲ ಇದೆ ಮಕರ ರಾಶಿಯವರಿಗೆ. ಇನ್ನು ಕುಂಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಶಾಂತಿಯ ವಾತಾವರಣ ಅಭಿವೃದ್ಧಿ ಆಗುತ್ತೆ, ದಂಪತಿಗಳಲ್ಲಿ ವೈಮನಸ್ಸುಗಳು ದೂರವಾಗುತ್ತೆ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಸಾಮಾಜಿಕವಾದ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೊಡುವಂಥ ದಿನ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ಈ ದಿನದ ಮಟ್ಟಿಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳು ಬಹಳ ಅದ್ಭುತ ಫಲ, ರೈತರಿಗೂ ಸಹ ಶುಭ ಫಲ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಅದ್ಭುತವಾದಂಥ ಫಲ ಕೊಡ್ತಕ್ಕಂಥ ದಿನ ಇವತ್ತಾಗುತ್ತೆ. ಯಶಸ್ಸು ನಿಮ್ಮದಾಗುತ್ತೆ, ಉತ್ತಮ ಆರೋಗ್ಯ ಉತ್ತಮ ಫಲವನ್ನು ಆವಿಸ್ತಕ್ಕಂಥ ದಿನವಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದ್ದು ವಿದ್ಯಾರ್ಥಿಗಳಿಗೆ ಶುಭ ಫಲ, ಈ ದಿನ ಪ್ರಯಾಣ ನಿಮಗೆ ಅನುಕೂಲವಾಗುತ್ತೆ, ಮತ್ತೆ ವಿದೇಶಿ ಪ್ರಯಾಣದ ಅನುಕೂಲಗಳು ಸುಖಕರವಾಗಿರುತ್ತೆ. ದೀರ್ಘಕಾಲದ ಸಮಸ್ಯೆಯಿಂದ ಇವತ್ತು ನೀವು ಪರಿಹಾರವನ್ನು ಹೊಂದುತ್ತೀರಾ, ಶುಭ ಕಾರ್ಯಗಳು ನಡೆಯುತ್ತೆ ನಿಮ್ಮ ಮನೆಯಲ್ಲಿ, ಮತ್ತೆ ವಾಹನ ಖರೀದಿ ಮಾಡುವಂತಹ ಯೋಚನೆ ನಿಮ್ಮಲ್ಲಿದ್ರೆ ಖಂಡಿತವಾಗ್ಲೂ ಯಶಸ್ಸು ನಿಮ್ಮದೇ ಆಗುತ್ತೆ. ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಮಾತುಕತೆಗಳು ನಡೀತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಶುಭ ಫಲ ಇರತಕ್ಕಂಥದ್ದು ಇವತ್ತು ಮೀನರಾಶಿಯವರಿಗೆ. ಇದಾಗಿತ್ತು ಇದರದ ದ್ವಾದಶ ರಾಶಿ ಗೋಚಾರ ಫಲ. ಮತ್ತೊಮ್ಮೆ ನಿಮ್ಮ ಜೀವನ ಯಶಸ್ಸಿನ ದಾರಿಗೆ ಸುಖದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.